ಸ್ನೇಹಿತರೆ ಈ ಒಂದು ಸೋಪ್ ಬಂದು ಚಾರ್ಕೋಲ್ ಮೇಡ್ ಸೋಪ್ ಅಂತ ಈ ಸೋಪ್ನಿಂದ ನೀವು ಡೈಲಿ ಫೇಸ್ನ ವಾಶ್ ಮಾಡ್ತಾ ಬಂದರೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಮುಡುವೆಗಳಾಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು ಸನ್ ಟ್ಯಾನ್ ಬರ್ನ್ ಆಗಿರ್ಬೋದು ಬಂಗು ಅಂದರೆ ಪಿಗ್ಮಿಟೇಷನ್ ಆಗಿರ್ಬೋದು ಬಾಯಿಯ ಸುತ್ತ ಕಪ್ಪು ಕಲೆ ಆಗಿರ್ಬೋದು ನಂತರ ವ್ರಿಂಕಲ್ಸ್ ಆಗಿರ್ಬೋದು ಓಪನ್ ಪೋರ್ಸ್ ಆಗಿರ್ಬೋದು ಹೀಗೆ ನಿಮ್ಮ ಮುಖದಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಆಗೋದ್ರ ಜೊತೆಗೆ ನೀವು ಶಾಶ್ವತವಾಗಿ ಸಹ ಕೂಡ ಬೆಳ್ಳಗೆ ಆಗಬಹುದು ಈ ಸೋಪ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕಾಲರ್ ವಾಟ್ಸಪ್ ಮಾಡಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜಾ ಸ್ನೇಹಿತರೆ ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಇದರಿಂದ ನಿಮ್ಮ ಸ್ಕಿನ್ ಎಷ್ಟೇ ಒಂದು ಜಿಡ್ಡಾಗಿದ್ದರೂ ಸಹ ಕೂಡ ಕಪ್ಪಾಗಿದ್ದರೂ ಸಹ ಕೂಡ ಸಂಟ್ಯಾನ್ ಎಲ್ಲ ರಿಮೂವ್ ಆಗಿ ನಿಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ಈ ಒಂದು ಓಮ್ ರೆಮಿಡಿ ಅನ್ನೋದು ನಂಬರ್ ಕೆಲಸ ಮಾಡುತ್ತೆ ನಾನು ಮೊದಲನೇದಾಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ಒಂದು ಓಮ್ ರೆಮಿಡಿನ ನೀವು ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾರ್ಮಲ್ ಸ್ಕಿನ್ ಆಯಿಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಬನ್ನಿ ತಡ ಮಾಡಿದ್ರೆ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನೆಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನನಗೆ ಅಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ನೋಡ್ಬೋದು ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಗರ್ ಅಂದರೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಆದಷ್ಟು ಸಣ್ಣದ ಕಣಗಳಿರಬೇಕು ಸಕ್ಕರೆಯಲ್ಲಿ ಸೊ ಅದನ್ನು ತೆಗೆದುಕೊಳ್ಳಿ ಇಲ್ಲ ಅನ್ನೋದಾದರೆ ಸಕ್ಕ ಸಕ್ಕರೆನ ನೀವು ಪೌಡರ್ ಮಾಡಿ ಸಹ ಕೂಡ ತೆಗೆದುಕೊಳ್ಬೋದು ಸೊ ನಂತರ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಿದ್ದೀನಿ ಬೇಕಿಂಗ್ ಸೋಡಾ ಬದಲಾಗಿ ನೀವು ಬೇಕಿದ್ದಲ್ಲಿ ಏನೋ ಪೌಡರ್ನ ಸಹ ಕೂಡ ಹಾಕ್ಕೊಳ್ಬೋದು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಆಗಿರುತ್ತೆ ನೀವು ದೋಸೆ ಇಡ್ಲಿಗೆಲ್ಲ ಬಳಸ್ತೀವಲ್ವ ಆ ಒಂದು ಸೋಡಾ ಹಾಕಬೇಕಾಗತ್ತೆ ಮೊದಲನೇದಾಗಿ ಸಕ್ಕರೆ ಬಂದು ಇದೊಂದು ಒಳ್ಳೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ಇದರಿಂದ ನಿಮ್ಮ ಸ್ಕಿನ್ ನಲ್ಲಿರುವಂತಹ ಜಿಡ್ ಆಗಿರಬಹುದು ನಂತರ ಕೊಳೆ ಆಗಿರ್ಬೋದು ನಂತರ ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ನಂತರ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೂ ಸಹ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೂ ಸಹ ಕೂಡ ಸಕ್ಕರೆ ತುಂಬನೇ ಹೆಲ್ಪ್ ಮಾಡುತ್ತೆ ಸೊ ನಂತರ ನೋಡ್ಬೋದು ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಿದ್ದೀನಿ ಸೊ ನಿಮ್ದೇನಾದರೂ ಡ್ರೈ ಸ್ಕಿನ್ ಆಗಿದ್ದಲ್ಲಿ ನಿಂಬೆಹಣ್ಣಿನ ರಸದ ಬದಲಾಗಿ ನೀವು ಟೊಮ್ಯಾಟೊ ಹಣ್ಣಿನ ರಸವನ್ನು ಸಹ ಕೂಡ ಬಳಸ್ಕೊಳ್ಬೋದು ಸೊ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಅನ್ನು ಬಳಸ್ತಿದ್ದೀನಿ ನೀವು ಬಳಸುವಂತಹ ಯಾವುದೇ ಒಂದು ಶ್ಯಾಂಪೂವನ್ನು ಬಳಸ್ಕೊಳ್ಬೋದು ಈ ಒಂದು ಓಮ್ ರೆಮಿಡಿಗೆ ಇಲ್ಲ ಅನ್ನೋದಾದರೆ ನೀವು ಬಾಡಿ ವಾಶ್ನ ಸಹ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅನ್ನೋದಾದರೆ ಫೇಸ್ ವಾಶ್ನ ಸಹ ಕೂಡ ಯೂಸ್ ಮಾಡ್ಬೋದು ಬಾಡಿ ವಾಶ್ ಫೇಸ್ ವಾಶ್ ಮತ್ತು ಫೇಸ್ ವಾಶ್ ಮತ್ತು ಶವರ್ ಜೆಲ್ಲೆಲ್ಲ ಸಹ ಕೂಡ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಶ್ಯಾಂಪು ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಶ್ಯಾಂಪೂನ್ನೇ ಹಾಕ್ಕೊಡ್ತಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶ್ಯಾಂಪೂ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಯೂಸ್ ಮಾಡುವಂಥ ಯಾವುದೇ ಒಂದು ಬ್ರ್ಯಾಂಡ್ ಬ್ರ್ಯಾಂಡಾದರೂ ಪರವಾಗಿಲ್ಲ ಶ್ಯಾಂಪು ಸೊ ಅದನ್ನೇ ಹಾಕ್ಕೊಳ್ಳಿ ಇದು ನೊರೆ ಫಾರ್ಮ್ ಆಗುತ್ತೆ ಸೊ ಆ ರೀಸನ್ಗೆ ಬಿಟ್ಟರೆ ಬೇರೆ ಏನಕ್ಕೂ ಅಲ್ಲ ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಮೊದಲನೇದಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ನಾನು ಇಲ್ಲಿ ಬೇಕಿಂಗ್ ಸೋಡಾವನ್ನು ಬಳಸಿದ್ದೀನಿ ಬೇಕಿಂಗ್ ಸೋಡಾ ಆಗಿ ಬ್ಲೀಚಿಂಗ್ ಪ್ರಾಪರ್ಟಿಯಾಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ನಂತರ ನಿಮ್ಮ ಸ್ಕಿನ್ನಲ್ಲಿರುವಂತಹ ಜಿಡ್ಡನ್ನು ಹೋಗಲಾಡಿಸೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಬ್ಲೀಚಿಂಗ್ ಆಗಿ ಕೆಲಸ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಲೈಟ್ ಸಹ ಕೂಡ ಮಾಡುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಸೋಡಾವನ್ನ ಬಳಸಿರೋ ಕಾರಣಕ್ಕೆ ಅಂದರೆ ಅಡುಗೆ ಸೋಡವನ್ನು ಬಳಸಿರೋ ಕಾರಣಕ್ಕೆ ಆದಷ್ಟು ಇದನ್ನು ಸೆನ್ಸಿಟಿವ್ ಸ್ಕಿನ್ ಅವರು ಅವಾಯ್ಡ್ ಮಾಡಿದ್ರೆ ಉತ್ತಮ ಈ ಒಂದು ಹೋಮ್ ರೆಮಿಡಿನ ಸೊ ನಂತರ ನಾನು ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಬಳಸಿದ್ದೀನಿ ವಿಟಮಿನ್ ಸಿ ಅನ್ನು ಅಂಶ ಹೇರಳವಾಗಿರುತ್ತೆ ನಿಂಬೆಹಣ್ಣಿನ ರಸದಲ್ಲಿ ಅಲ್ಲದೆ ನಿಮ್ಮ ಸ್ಕಿನ್ನ ಲೈಟ್ ಮಾಡುತ್ತೆ ಇದೊಂದು ಒಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಸನ್ ಟ್ಯಾನ್ನ ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನೇ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ನಾರ್ಮಲ್ ನೀವು ಸ್ನಾನ ಮಾಡುವಾಗ ಮತ್ತೊಂದು ವಿಷಯ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಒಂದು ಅಂಶ ಬಂದರೆ ಸೊ ಈ ಒಂದು ಮಿಶ್ರಣವನ್ನು ಯಾವುದೇ ಕಾರಣಕ್ಕೂ ಫೇಸ್ಗೆ ಯೂಸ್ ಮಾಡಬಾರ್ದು ಯಾಕೆ ಅನ್ನೋದಾದರೆ ಇದರಲ್ಲಿ ನಾವು ಜಾಸ್ತಿ ನಿಂಬೆಹಣ್ಣಿನ ರಸವನ್ನು ಬಳಸಿದ್ದೀವಿ ನಂತರ ಬೇಕಿಂಗ್ ಸೋಡಾವನ್ನು ಬಳಸಿರೋ ಕಾರಣಕ್ಕೆ ಫೇಸ್ಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಬೇಕಿದ್ದಲ್ಲಿ ನೆಕ್ ಅಂಡ್ ಮತ್ತು ಹ್ಯಾಂಡ್ಸ್ಗಾಗಿರ್ಬೋದು ಮತ್ತು ಲೆಗ್ಸ್ ಅಂದರೆ ಕಾಲುಗಳಿಗೆಲ್ಲ ಸಹ ಕೂಡ ಅಪ್ಲೈ ಮಾಡಿಕೊಳ್ಬೋದು ನೀವು ಸ್ನಾನ ಮಾಡುವಾಗ ಸೋಪ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಬಾಡಿ ವಾಶ್ನ ಯಾವ ರೀತಿಯಾಗಿ ಯೂಸ್ ಮಾಡ್ತೀರೋ ಸೊ ಅದೇ ರೀತಿಯಾಗಿ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ನಂತರ ನೀವು ಆಗಿ ಸ್ನಾನ ಮಾಡ್ಕೊಳ್ಳೋದು ಅಷ್ಟೇ ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಒನ್ಸ್ ಅಂದರೆ ವಾರಕ್ಕೆ ಒಮ್ಮೆ ಒಮ್ಮೆ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಜಿಡ್ ಆಗಿರ್ಬೋದು ನಂತರ ಟ್ಯಾನ್ ಆಗಿರ್ಬೋದು ಎಲ್ಲವೂ ರಿಮೂವ್ ಆಗಿ ನಿಮ್ಮ ನಿಮ್ಮ ಸ್ಕಿನ್ನ ಲೈಟ್ ಆ್ಯಂಡ್ ಗ್ಲೋ ಮಾಡೋದಕ್ಕೆ ಈ ಒಂದು ಹೋಮ್ ರೆಮಿಡಿ ಅನ್ನೋದು ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು